ಸ್ವಲ್ಪ ಘಮ ಹೋಗುವವರೆಗೂ ಅಷ್ಟೆ, ಐ ಮೀನ್ ಘಮ ಬರೋವರೆಗೂ. ಈಗ ಇದು ಸೌಂಡ್ ಬರ್ತಾ ಇದೆ. ನೆಕ್ಸ್ಟು ಮೆಣಸು ರುಬ್ಕೊಳ್ಳೋಣ, ಐ ಮೀನ್ ಮೆಣಸು ಪೌಡರ್ ಮಾಡ್ಕೊಳ್ಳೋಣ. ಹುರ್ಕೊಂಡು ಈಗ ಮೆಣಸು ಹಾಕ್ತಾ ಇದ್ದೀನಿ. ಇವಾಗ ಮೆಣಸು, ಜೀರಿಗೆ, ಧನಿಯಾ ಎಲ್ಲ ಸ್ವಲ್ಪ ನಮ್ಮ ಡೈಲಿ ಫುಡ್ ಡಯಟಲ್ಲಿ ಏನೋ ಇಟ್ಕೊಂಡಿರ್ತೀವಿ ಅದು ತುಂಬ ಒಳ್ಳೆಯದು. ಇದು ಇಮ್ಯುನಿಟಿ ಬೂಸ್ಟ್ ಕೂಡ ಮಾಡುತ್ತೆ, ಮತ್ತೆ ಕಫ ಏನಿರುತ್ತೆ ನಮ್ಮ ಮೆಣಸಲ್ಲಿ ಅದನ್ನು ಎಲ್ಲ ಮೆಣಸು ಕಮ್ಮಿ ಮಾಡುತ್ತೆ. ನೆಕ್ಸ್ಟ್ ಸ್ವಲ್ಪ ಧನಿಯ, ಫ್ರೈ ಮಾಡಾದ್ಮೇಲೆ ಕುಟ್ಟಿ ಪೌಡರ್ ಮಾಡ್ಕೊಂಡೆ. ನೆಕ್ಸ್ಟು ಎಣ್ಣೆ, ಸಾಸಿವೆ, ಹಿಂಗು, ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಅಷ್ಟು ಸ್ವಲ್ಪ ಫ್ರೈ ಮಾಡಬೇಕು. ನೆಕ್ಸ್ಟು ಬೇಯಿಸಿ ಸ್ಮ್ಯಾಶ್ ಮಾಡಿರೋದು ಹಾಕಬೇಕು. ನೆಕ್ಸ್ಟು ರವೆ ದೋಸೆ ಕಲಸಿದೆ. ಸೊ ರವೆ ದೋಸೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಗೆ. ಸೊ ಅದೆಷ್ಟು ತೆಳ್ಳಗೆ ಬರುತ್ತೆ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಇದು ಹೋಟೆಲಲ್ಲಿ ಎಲ್ಲ ಸಿಗುತ್ತೆ ನೋಡಿ, ಆ ಥರ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟು ಉಪ್ಪು ಹಾಕ್ತಾ ಇದ್ದೀನಿ, ಮತ್ತು ಅದು ಸಾರು ಸ್ವಲ್ಪ ಕುದೀತಾ ಇದ್ದಂಗೆ ಕುಟ್ಟಿ ಪೌಡರ್ ಮಾಡ್ಕೊಂಡಿರೋ ಪೌಡರ್ಗಳನ್ನು ಹಾಕ್ಕೊಂಡಿದ್ದೀನಿ. ಜೀರಿಗೆ, ಮೆಣಸು, ಧನಿಯ. ಈಗ ದೋಸೆ ಚೆನ್ನಾಗಿ ಹೇಳ್ತಾ ಇದೆ. ಇದೆ ಸ್ವಲ್ಪ ಡೆಲಿಕೇಟ್ ಅಲ್ವಾ, ಸ್ವಲ್ಪ ನಿಧಾನಕ್ಕೆ ಎತ್ತಬೇಕು, ಸ್ವಲ್ಪ ಕಿತ್ತೋಗುತ್ತೆ. ಸೊ ಏನು ಬೇಜಾರಿಲ್ಲ. ನಾನು ಇದರಿಂದ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೆ ಮುಂಚೆ. ನೆಕ್ಸ್ಟು ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೆ. ಎಣ್ಣೆ, ಸಾಸಿವೆ, ಸಾಸಿವೆ ಸ್ವಲ್ಪ ಸಿಟಿಲಿ. ನೆಕ್ಸ್ಟು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ. ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊಪ್ಪಿನ ಪಲ್ಯ ತಿಂದರೆ ತುಂಬ ಒಳ್ಳೆಯದು. ಯಾರು ಅನೆಮಿಕ್ ಪೇಷಂಟ್ಸ್ ಇರ್ತಾರೆ ಅವ್ರಿಗೆ ಸೊಪ್ಪಿನ ಪಲ್ಯ ತುಂಬ ಒಳ್ಳೆಯದು. ಮತ್ತು ಹೆಣ್ಮಕ್ಳಿಗೆ ಏನು ಬ್ಲೀಡಿಂಗ್ ಪ್ರಾಬ್ಲಮ್ಮು ಅದೆಲ್ಲ ಇರುತ್ತೆ. ಸೊ ಅದರಿಂದನೂ ಸೊಪ್ಪಿನ ಪಲ್ಯ, ಅದಕ್ಕೂ ಸಹ ಸೊಪ್ಪಿನ ಪಲ್ಯ ತುಂಬ ಒಳ್ಳೆಯದು. ಮತ್ತು ನಮಗೆ ಬ್ಲಡ್ ಕಮ್ಮಿ ಆದಾಗ ತಲೆ ಸುತ್ತು ಜಾಸ್ತಿ ಆಗುತ್ತಲ್ಲ, ಸೊ ಆವಾಗ ಜಾಸ್ತಿ ಸೊಪ್ಪಿನ ಪಲ್ಯ ತಿನ್ನಬೇಕು, ತುಂಬ ಒಳ್ಳೆಯದು. ಸೊ ಈಗ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ನಾನು ಕೀರೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಹಾಕಿದ್ದೀನಿ, ಜೊತೆಗೆ ಉಪ್ಪು ಮತ್ತು ತೆಂಗಿನ ತುರಿ ಅಷ್ಟನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸಿ ಬಸಿದು ಕೂಡ ಮಾಡ್ಬೋದು ಇದಾದರೆ ಸ್ವಲ್ಪ. ಈ ವಿಡಿಯೋ ಇದೆ, ಸೊ ಈ ವಿಡಿಯೋ ನೋಡಿ ಎಷ್ಟು ಅಳುಗಂತಂದರೆ ಅಷ್ಟು ಅಳುಗಂತು. ಸೊ ಒಂದು ತಂದೆನ ಗ್ಯಾಸ್ ಬರ್ನಲ್ಲೆಲ್ಲ ಹಾಕಿ ಸುಡ್ತಾ ಇದ್ದಾರೆ, ಸೊ ಅವರು ಕೋವಿಡ್ ಎಫೆಕ್ಟ್ ಆಗಿದೆ ಅಂತ. ಸೊ ಹೆಂಗೆ ಆಗೋಯಿತು ಅಲ್ವಾ, ಚಿತೆಯಲ್ಲಿ ಕೂತ್ಕೋಬೇಕಾಗಿದ್ದೇಣ. ಹೀಗೆ ಗ್ಯಾಸಲ್ಲಿ ಬರ್ನಾಗಿ ಏನಂತ ತಂದೂರು ಮಾಡೋ ಥರ ಮಾಡ್ತಾ ಇದ್ದಾರೆ. ಸೊ ಅದಂತೂ ತುಂಬ ಮನ್ಸಿಗೆ ಹಿಂಸೆ ಆಗುತ್ತೆ. ಸೊ ಎಲ್ಲರೂ ಸೇಫಾಗಿರಿ ಪ್ಲೀಸ್, ಹಂಬಲ್ ರಿಕ್ವೆಸ್ಟ್ ನಿಮಗೆ, ಸೇಫಾಗಿರಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಕೈಯಲ್ಲಿರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.